ಇವತ್ತು ನಾವು ಮಶ್ರೂಮ್ ಬಾತ್ ಮಾಡೋಣ. ಮಶ್ರೂಮ್ ಬಾತ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಪುದೀನ, ಶುಂಠಿ, ಹಸಿಮೆಣಸಿನ್ಕಾಯಿ, ಟಮಾಟೋ, ಚಕ್ಕೆ, ಲವಂಗ, ಪಲಾವ್ ಎಲೆ. ಮಶ್ರೂಮ್ ಈ ರೀತಿ ನಾಲ್ಕು ನಾಲ್ಕು ಭಾಗದಲ್ಲಿ ಹೆಚ್ಕೊಂಡಿದ್ದೀನಿ. ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕುಕ್ಕರ್ ಇಟ್ಟು ಒಂದು ಸೌಟು ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಸ್ಪೂನು ತುಪ್ಪ. ತುಪ್ಪ ಹಾಕೋದ್ರಿಂದ ಬಾತಲ್ಲಿ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ಈಗ ಚಕ್ಕೆ, ಲವಂಗ, ಪಲಾವ್ ಎಲೆ, ಹಸಿಮೆಣಸಿನ್ಕಾಯಿ, ಶುಂಠಿ, ಪುದೀನ, ಮಶ್ರೂಮ್ ಹಾಕ್ತಾ ಇದ್ದೀನಿ. ಇದನ್ನು ಟೊಮ್ಯಾಟೊ ಹಣ್ಣು ಹಾಕ್ತಾ ಇದ್ದೀನಿ. ಅರಿಶಿನ, ರೆಡ್ ಚಿಲ್ಲಿ ಪೌಡರ್, ಹಚ್ಚಕಾರ ಪುಡಿ, ಧನಿಯಾ ಪೌಡರ್, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಅಕ್ಕಿ ಹಾಕ್ತಾ ಇದ್ದೀನಿ. ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕಿದ್ರೆ ಬಿಡಿ ಬಿಡಿಯಾಗಿ ಬಾತು ರೆಡಿ ಆಗುತ್ತೆ. ನೋಡಿ, ನೀರು ಹಾಕ್ಬಿಟ್ಟಿದ್ದೀನಿ. ಈಗ ಉಪ್ಪು, ಕುಕ್ಕರ್ ಮುಚ್ಚಿಬಿಟ್ಟು ಮೂರು ವಿಷಲ್ ತಗೊಳ್ಳೋಣ. ಮಶ್ರೂಮ್ ಬಾತ್ ರೆಡಿ.